ಇವತ್ತಿನ ಸ್ಪೆಷಲ್ ಎಲ್ಲರ ಅಚ್ಚುಮೆಚ್ಚಿನ ಪೈನಾಪಲ್ ಕೇಸರಿ ಬಾತ್. ಒಂದು ಪರ್ಫೆಕ್ಟ್ ಆಗಿರೋಂಥ ಪೈನಾಪಲ್ ಕೇಸರಿ ಬಾತ್ ಅಂದರೆ ಬಾಯಲ್ಲಿಟ್ಟರೆ ಗಂಟಲು ಹಾಗೆ ಜಾರೋಗ್ತಾ ಇರಬೇಕು, ಎಷ್ಟೇ ತಿಂದರೂ ಇಷ್ಟು ಬೇಗ ಖಾಲಿಯಾಗೋಯ್ತಾ ಅಂತ ಅನಿಸ್ಬೇಕು. ಆ ರೀತಿ ಒಂದು ಎಕ್ಸಲೆಂಟ್ ಪೈನಾಪಲ್ ಕೇಸರಿ ಬಾತಿಗೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು, ಯಾವುದು ಹೇಗಿರಬೇಕು, ಇಲ್ಲ ಸಣ್ಣ ಸಣ್ಣ ಡೀಟೇಲ್ಸ್ನ ನಾವು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನೀವು ಬರೆಯುವಂಥ ಈ ಅಮೂಲ್ಯವಾದಂಥ ಕಮೆಂಟ್ಗಳನ್ನ ನೋಡಿದರೆ ನನಗೊಂದು ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮ ಬೆಂಬಲ ಅಡುಗೆ ಸಾಧನದೊಂದಿಗೆ ಹೀಗೇ ಇರಲಿ ಅಂತ ಕೇಳ್ತಾ ನನ್ನ ಧನ್ಯವಾದಗಳನ್ನು ನಿಮಗೆ ಮತ್ತೆ ಮತ್ತೆ ತಿಳಿಸ್ತೇನೆ. ಈ ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ಒಂದು ದಪ್ಪ ತಲದ ಪಾತ್ರೆಗೆ ಇಲ್ಲಿ ನಾನು ಅರ್ಧ ಲೋಟದಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಅಡುಗೆ ಎಣ್ಣೆ ಯಾವುದಾದ್ರೂ ಆಯಿತು ಅದರ ಸ್ಟ್ರಾಂಗ್ ಸ್ಮೆಲ್ ಇರಬಾರ್ದು, ಫ್ಲೇವರ್ ಇರಬಾರ್ದು. ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಈಗ ಎಣ್ಣೆ ತುಪ್ಪ ಸೇರಿಸಿ ಈ ಲೋಟದಲ್ಲಿ ಒಂದು ಲೋಟದಷ್ಟು ಆಗಿದೆ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದೇ ಲೋಟದಲ್ಲಿ ನಾನೆಲ್ಲ ಮೆಷರ್ ಮಾಡ್ಕೊಂಡು ಹೋಗೋದು. ಈಗ ಎಣ್ಣೆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಾಗಾಗಿ ಲೋ ಫ್ಲೇಮಲ್ಲಿ ಇದೊಂದು ಸಾರಿ ಮಿಕ್ಸ್ ಆಗಿದೆ ಅಂದಾಗ ಇದರಲ್ಲಿ ಅರ್ಧ ಭಾಗದಷ್ಟು ನಾವು ತೆಗೆದಿಟ್ಕೋಬೇಕಾಗುತ್ತೆ. ಒಂದು ಲೋಟ ಎಣ್ಣೆ ತುಪ್ಪದಲ್ಲಿ ಅರ್ಧ ಭಾಗನ ಪಾತ್ರನಲ್ಲೇ ಬಿಟ್ಬಿಟ್ಟು ಇನ್ನು ಅರ್ಧ ಭಾಗನ ನಾನಿಲ್ಲಿ ಕಪ್ಪಿನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ನಾನು ಕೊನೆಗೆ ಹೇಳ್ತೀನಿ. ಈಗ ಎಣ್ಣೆ ತುಪ್ಪದ ಮಿಶ್ರಣ ರೆಡಿಯಾಗಿದೆ, ಅರ್ಧ ಈ ಕಪ್ಪಿನಲ್ಲಿದೆ, ಇನ್ನು ಅರ್ಧ ಈ ಪಾತ್ರನಲ್ಲಿದೆ. ಈ ಎಣ್ಣೆ ತುಪ್ಪ ಮಿಶ್ರಣಕ್ಕೆ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಈಗ ಗೋಡಂಬಿ ದ್ರಾಕ್ಷಿನ ನಾವು ಹುರ್ಕೋಬೇಕಾಗುತ್ತೆ. ಮೊದಲು ಒಂದು 20 ಗೋಡಂಬಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಅರ್ಧ ಹುರ್ಕೋಬೇಕಾಗುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾನಿಲ್ಲಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ಎರಡು ಒಟ್ಟಾಗಿ ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಗೋಡಂಬಿ ಕರಿ ಹೊತ್ತಿಗೆ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಕಪ್ಪಾಗಿ ಹೋಗ್ಬಿಡುತ್ತೆ, ಕಹಿ ಟೇಸ್ಟ್ ಬಂದ್ಬಿಡುತ್ತೆ. ಹಾಗಾಗಿ ಒಂದಾದಮೇಲೆ ಒಂದು ಹಾಕ್ಕೊಂಡ್ರೆ ಅದು ಕರೆಕ್ಟ್ ಆಗಿರುತ್ತೆ. ಈಗ ನೋಡಿ, ದ್ರಾಕ್ಷಿ ಗೋಡಂಬಿ ಒಂದು ಹಂತಕ್ಕೆ ಆಗಿದೆ ಅಂದಮೇಲೆ ಇಲ್ಲಿ ಯಾವ ಲೋಟದಲ್ಲಿ ಎಣ್ಣೆ ತುಪ್ಪ ತೊಗೊಂಡಿನೋ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಬಾಂಬೆ ರವೆ, ಮೀಡಿಯಂ ರವೆ ಅಂತ ಕರೀತಾರೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಉಪ್ಪಿಟ್ಟು ರವೆ ಅಂತಲೂ ಕರಿತೀವಿ. ಇದೇ ರವೆ ಹಾಕಬೇಕು, ಆಗಲೇ ಪೈನಾಪಲ್ ಕೇಸರಿಬಾತ್ ಚೆನ್ನಾಗಿ ಬರುತ್ತೆ. ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಲೋ ಫ್ಲೇಮಲ್ಲಿ ಇದನ್ನು 4-5 ನಿಮಿಷ ಇದು ಹುರ್ಕೊಂಡಾಗ ರವೆ ಸ್ವಲ್ಪ ದಪ್ಪಕ್ಕೆ ಸ್ವಲ್ಪ ಬೆಳ್ಳಗಾಗುತ್ತೆ. ಆ ಹಂತದಲ್ಲಿ ನಾವೀಗ ಪೈನಾಪಲ್ ಪೀಸಸ್ನ ಸೇರಿಸ್ಬೇಕಾಗುತ್ತೆ. ಎಷ್ಟು ಪೈನಾಪಲ್ ಅಂತಂದರೆ, ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಪೈನಾಪಲ್ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಮುಖ್ಯವಾಗಿ ಪೈನಾಪಲ್ ಪೀಸಸ್ಸು ಸಿಹಿಯಾಗಿರಬೇಕು, ಹುಳಿಯಾಗಿದರೆ ಕೇಸರಿ ಬಾತ್ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಈ ಪೈನಾಪಲ್ ಪೀಸಸ್ನ ಹುರಿದಿರೋಂಥ ಆ ಮೀಡಿಯಂ ರವೆ ಜೊತೆಗೆ ಸೇರಿಸ್ತಾ ಇದ್ದೀನಿ. ಈಗ ಅದು ಜೊತೆಗೆ ಒಂದು 1/4 ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಲೋ ಫ್ಲೇಮ್ನಲ್ಲೇ ಇದನ್ನು 1-2 ನಿಮಿಷ ಹುರಿದ್ರೆ ಎರಡು ಅಡ್ವಾಂಟೇಜು. ಒಂದು, ಎಲ್ಲ ಚೆನ್ನಾಗಿ ಒಂದಾಗುತ್ತೆ. ಇನ್ನೊಂದು, ಪೈನಾಪಲ್ನ ಈ ರವೆ ತುಪ್ಪ ಜೊತೆ ಹುರಿದಾಗ ಸಾಫ್ಟ್ ಆಗುತ್ತೆ, ಪೈನಾಪಲ್ ಕೇಸರಿ ಬಾತ್ ತುಂಬಾ ರುಚಿಯಾಗಿ ಬರುತ್ತೆ. ಈಗ ನೋಡಿ, 1-2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಯಾವುದೇ ಕಾರಣಕ್ಕೂ ಈ ಸಿಹಿ ತಿಂಡಿ ಮಾಡಬೇಕಾದ್ರೆ ಫ್ಲೇಮನ್ನು ಲೋಯಿಂದ ಜಾಸ್ತಿ ಮಾಡ್ಕೊಳ್ಳಲೇಬೇಡಿ. ಮೊದಲಿಂದ ಕೊನೆವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ದಪ್ಪ ತಳದಲ್ಲಿ ಮಾಡಿದ್ರೆ ಎಕ್ಸಲೆಂಟಾಗಿ ಬರುತ್ತೆ. ಈಗ ಎಲ್ಲ ಹುರಿದಾಗಿದೆ ಅನ್ನೋ ಟೈಮಲ್ಲಿ ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನೋ ಒಂದು ಲೋಟ ರವೆಗೆ 1/4 ಲೋಟದಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಿಹಿ ತಕ್ಕಂತೆ ನೀವು ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ಆದರೆ ಗಮನದಲ್ಲಿಟ್ಕೊಳ್ಳಿ, ಆಗಲೇ ನಾವು ಇದಕ್ಕೆ 1 ಲೋಟದಷ್ಟು ಸಿಹಿಯಾಗಿರೋಂಥ ಪೈನಾಪಲ್ ಪೀಸಸ್ನ ಸೇರಿಸಿರೋದ್ರಿಂದ 1 ಲೋಟ ರವೆಗೆ 1/4 ಲೋಟದಷ್ಟು ಸಕ್ಕರೆ ಸರಿಯಾಗುತ್ತೆ. ಬೇಕು ಅಂದರೆ ನೀವು 1 ಲೋಟದವರೆಗೆ ಸಕ್ಕರೆನ ಹಾಕಬಹುದು. ಈಗ ಸಕ್ಕರೆನ ರವೆ ಒಂದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಆಗಿದೆ ಅನ್ನೋ ಹಂತದಲ್ಲಿ ನಾನು ಇದಕ್ಕೆ ಬಿಸಿ ನೀರಿನಲ್ಲಿ ಒಂದು 1/2 ಗಂಟೆ ನೆನೆಸಿರುವಂತಹ ಕೇಸರಿ ಹೂವು ಅಂದರೆ ಸ್ಯಾಫ್ರನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನೀರಿನೊಂದಿಗೆ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ನಷ್ಟು ನೀರಿನಲ್ಲಿ, ಬಿಸಿ ನೀರಿನಲ್ಲಿ ನೆನೆಸಿರುವಂಥ ಕುಂಕುಮ ಹೂವು ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಕಲರು ಸಹ ಕೊಡುತ್ತೆ. ಅಕಸ್ಮಾತ್ ನಿಮಗೆ ಕುಂಕುಮ ಹೂವು ಹಾಕೋಕ್ಕೆ ಆಗಲ್ಲ ಅಂತಂದರೆ ಈ ಹಂತದಲ್ಲಿ ನೀವು ಬಣ್ಣನ ಸೇರಿಸ್ಬೋದು. ಸ್ಯಾಫ್ರನ್ ಬಣ್ಣ ಅಂಗಡಿನಲ್ಲಿ ಸಿಗುತ್ತೆ ನೋಡಿ, ಅದನ್ನೇ ಸೇರಿಸ್ಬೋದು. ಕೇಸರಿ ಬಣ್ಣ ಸೇರಿಸ್ಬೋದು, ಇಲ್ಲ ಅರಶಿನ ಪುಡಿನಾದರೂ ಹಾಕ್ಬೋದು. ಈಗ ಈ ಕುಂಕುಮ ಹೂವು ಹಾಕಿದ ಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಇಲ್ಲಿ ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 2.5 ಲೋಟದಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ನೀರು ಮಾತ್ರ ಚೆನ್ನಾಗಿ ಕೊತ 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 ಅಂತ ಕುದಿತಿರಬೇಕು. ಕುದಿಯೋಂಥ ನೀರನ್ನು ನಾನಿಲ್ಲಿ ರವೆ ಪೈನಾಪಲ್ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. ಮೊದಲಿನಿಂದ ಕೊನೆವರೆಗೂ ಫ್ಲೇಮ್ ಲೋನಲ್ಲೇ ಇಟ್ಕೊಂಡು ಈ ಸಿಹಿನ ಮಾಡ್ಕೋಬೇಕು, ನಾನು ಮುಂಚೆನೇ ಹೇಳಿದ್ದೀನಿ. ಈಗ ಫ್ಲೇಮ್ ಲೋನಲ್ಲೇ ಇಟ್ಕೊಂಡು ಕುದಿತಿರೋಂಥ ನೀರನ್ನ ಇದಕ್ಕೆ ಹಾಕಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸಿಹಿ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇಟ್ಕೊಂಡು ನೀವು ನೋಡ್ತಿರ್ಬೋದು, ಆ ಕೇಸರಿ ಹೂ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರ್ತಾ ಇದೆ. ಲೈಟ್ ಆರೆಂಜ್ ಇರುತ್ತೆ, ನೋಡೋದಕ್ಕೆ ಎಕ್ಸಲೆಂಟ್ ಆಗಿರುತ್ತೆ, ರುಚಿ ಮಾತ್ರ ಸೂಪರ್ ಆಗಿರುತ್ತೆ.
ಈಗ ನೋಡ್ತಾ ನೋಡ್ತಾ ಈ ಮಿಶ್ರಣ ಎಲ್ಲ ಗಟ್ಟಿ ಆಗ್ತಾ ಇದೆ. ಈ ಹಂತದಲ್ಲಿ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಿ ನೋಡಿ ಎಣ್ಣೆ ತುಪ್ಪದ ಮಿಶ್ರಣ, ಅದನ್ನು ಇದ್ರ ಮೇಲೆ ಹಾಗೆ ಹಾಕಬೇಕಾಗತ್ತೆ. ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಈ ಅರ್ಧ ಲೋಟದಷ್ಟು ಎಣ್ಣೆ ತುಪ್ಪದ ಮಿಶ್ರಣನ ಹಾಕಿಬಿಟ್ಟು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ 1-2 ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಆಗ ಏನಾಗುತ್ತೆ ಅಂತಂದರೆ ಈ ರವೆ ಚೆನ್ನಾಗಿ ಅರಳಿಬಿಟ್ಟು ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ರುಚಿನೂ ಎಕ್ಸಲೆಂಟ್ ಆಗಿರುತ್ತೆ. ಈಗ 1-2 ನಿಮಿಷ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ತೆಗೆದು ನೋಡಿದರೆ ಎಕ್ಸಲೆಂಟ್ ಆಗಿರೋಂಥ ಪೈನಾಪಲ್ ಕೇಸರಿಬಾತ್ ರೆಡಿ. ಪೈನಾಪಲ್ ಕೇಸರಿಬಾತ್ ಹೇಗಿರಬೇಕು ಅಂದರೆ ಈ ರೀತಿ ಸ್ಪೂನಲ್ಲಿ ತೆಗೆದ್ರೆ ಹಾಗೆ ಕೆಳಗಡೆ ಜಾರೋಗ್ತಾ ಇರಬೇಕು, ಸ್ಪೂನಿಗೆ ಸ್ವಲ್ಪನೂ ಅಂಟ್ಕೋಬಾರ್ದು. ಈ ಹಂತದಲ್ಲಿ ಇದೆ ಅಂದರೆ ಇದು ಪರ್ಫೆಕ್ಟ್ ಆಗಿರೋಂಥ ಕೇಸರಿಬಾತ್. ಹಾಗೆಯೇ ಈ ಕೇಸರಿಬಾತ್ನ ಕೈನಲ್ಲಿ ಟಚ್ ಮಾಡಿದ್ರೆ ಕೈಗೆ ಅಂಟ್ಕೋಬಾರ್ದು. ಪ್ರತಿಯೊಂದು ರವೆನೂ ಹಾಗೆ ಕಾಣಿಸ್ತಾ ಇರಬೇಕು ಸಪ್ರೇಟ್ ಸಪ್ರೇಟಾಗಿ. ಇದು ಪರ್ಫೆಕ್ಟ್ ಆಗಿರೋಂಥ ಕೇಸರಿಬಾತಿನ ಲಕ್ಷಣಗಳು. ಎಣ್ಣೆ ತುಪ್ಪ ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕಿ ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಪೈನಾಪಲ್ ಕೇಸರಿಬಾತ್ ಮಾಡಿದರೆ ಈ ಕೇಸರಿಬಾತು ದಿನಪೂರ್ತಿ ಇದೇ ರೀತಿ ಮೃದುವಾಗಿರುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ಗಟ್ಟಿಯಾಗ್ಬೋದು, ಆದರೆ ಲೈಟಾಗಿ ನಾವು ಬಿಸಿ ಮಾಡಿದರೆ ಇದೇ ರೀತಿ ಮಲ್ಲಿಗೆ ಹೂವಿನ ರೀತಿ ಕೇಸರಿಬಾತು ರೆಡಿಯಾಗಿ ಹೋಗ್ಬಿಡುತ್ತೆ. ನಿಮಗೆಲ್ಲ ಈ ಕೇಸರಿಬಾತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೇ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತಾನೆ ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.